ನಮಸ್ತೆ, ನಾನು ಜೋಸೆಫ್ ಲೋಬ ಶಂಕರ್ಪುರ. ಜೋಸೆಫ್ ಲೋಬ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ. ಇವತ್ತು ನಮ್ಮ ನಿಮಗೆ ವಿಶೇಷವಾಗಿ ಇಲ್ಲಿ ತೋರಿಸ್ತಾ ಇದ್ದೇನೆ ದ್ರಾಕ್ಷಿ ಹಣ್ಣಿನ ಗಿಡದ ಬಗ್ಗೆ. ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ದ್ರಾಕ್ಷಿ ಹಣ್ಣು ಆಗ್ತದೆಯೇ ಅಂತ ತುಂಬ ಜನರ ಸವಾಲು. ಇಲ್ಲಿ ಗಿಡ ಪರ್ಚೇಸ್ ಮಾಡಲಿಕ್ಕೆ ಬರ್ತಾರೆ, ಹಾಗೂ ತುಂಬ ಜನ ಕೇಳ್ತಾರೆ ನೀವು ಗಿಡ ಸೇಲ್ ಮಾಡ್ತೀರಿ, ಇದರಲ್ಲಿ ದ್ರಾಕ್ಷಿ ಹಣ್ಣು ಬರ್ತದೆ ಅಂತ ಯಾವ ಗ್ಯಾರಂಟಿ? ವಿಶೇಷವಾಗಿ ಖಂಡಿತವಾಗಿ ಇಲ್ಲಿ ಬರ್ತದೆ. ಇವತ್ತು ದ್ರಾಕ್ಷಿ ಸಮೇತ ತಮಗೆ ತೋರಿಸ್ತಾ ಇದ್ದೇನೆ. ಒಂದು ಏನಂದರೆ, ದ್ರಾಕ್ಷಿ ಬಳ್ಳಿಗೆ ದ್ರಾಕ್ಷಿ ಬೆಳೆಯಲು ಅತ್ಯಧಿಕವಾಗಿ ಫರ್ಟಿಲೈಸರ್ ಹಾಗೂ ಸ್ಪ್ರೇ ಉಪಯೋಗಿಸುವಂಥ ಅತಿ ಅವಶ್ಯಕ. ದ್ರಾಕ್ಷಿ ಹಣ್ಣು ಅಷ್ಟು ಸುಲಭವಾಗಿ ಬೆಳೆಸುವಂಥ ಹಣ್ಣಲ್ಲ, ಆದರೂ ಖಂಡಿತವಾಗಿ ಇಲ್ಲಿ ಬರ್ತದೆ. ಯಾವ ರೀತಿ ಇದೆ ನೋಡಿ, ಇದು ದ್ರಾಕ್ಷಿ ಬಳ್ಳಿ ಇಲ್ಲಿರುವಂಥದ್ದು. ಇದು ದ್ರಾಕ್ಷಿ ಬಳ್ಳಿ, ಈ ರೀತಿ ನಾನು ಬೆಳೆಸಿದ್ದೇನೆ ತಾರಸಿ ತೋಟದಲ್ಲೇ. ಇದರ ಬುಡ ಇಲ್ಲಿ ಗ್ರೋ ಬ್ಯಾಗಲ್ಲಿದೆ ನೋಡಿ, ಇಲ್ಲಿ ಕಾಣ್ತದೆ ಗ್ರೋ ಬ್ಯಾಗಲ್ಲಿದೆ ಇದರ ಬುಡ. ಇದು ಬುಡ, ಇದೇ ರೀತಿ ಮೇಲ್ಗಡೆ ಹಬ್ಬಿಸಿ ನಾನು ಇಲ್ಲಿ ಬಿಟ್ಟಿದ್ದೇನೆ ಬಳ್ಳಿ ನೋಡಿ, ಇಲ್ಲಿ ಬಿಟ್ಟಿದ್ದೇನೆ. ಇದರಲ್ಲೂ ದ್ರಾಕ್ಷಿ ಹಣ್ಣು ಬೆಳೆದಿದೆ, ಆದರೂ ಇದರ ಫಸಲನ್ನು ಇಷ್ಟ ಮೊದಲೇ ಹಕ್ಕಿಗಳು ತಿಂದು ಹೋಗಿವೆ. ಇದೇ ರೀತಿ ಈಗ ಯಾವ ರೀತಿ ದ್ರಾಕ್ಷಿಯನ್ನು ಇದೇ ರೀತಿ ದ್ರಾಕ್ಷಿಯನ್ನು ಬೆಳೆಸಬಹುದು, ಹಾಗೂ ದ್ರಾಕ್ಷಿ ಬಳ್ಳಿಯನ್ನು ನೆಟ್ಟು ಕನಿಷ್ಠ ಅದು ಬಲಿಬೇಕು, ಬಳ್ಳಿ ಬಲಿಯದೆ ಖಂಡಿತವಾಗಿಯೂ ಹಣ್ಣು ಬಿಡುವುದಿಲ್ಲ. ಹಣ್ಣು ಬಿಡುವಾಗ ಬಿಳಿ ಕಲರ್ ಹೂ ಇರ್ತದೆ, ಆನಂತರ ಸಾಧಾರಣ ಒಂದು 60 ದಿನದೊಳಗೆ ದ್ರಾಕ್ಷಿ ಕೊಯ್ಲಿಗೆ ರೆಡಿ ಆಗ್ತದೆ. ನೋಡಿ ಇಲ್ಲಿದೆ ನನ್ನ ಕೈಯಲ್ಲಿ, ಇದು ಆರ್ಟಿಫಿಷಿಯಲ್ ಅಲ್ಲ, ನಾನೇ ಇದರಿಂದ ಮಾಡಿದಂಥ ಸಸ್ಯ. ಇದು ಕಾಬೂಲ್ ದ್ರಾಕ್ಷಿ ಅಂತಾರೆ. ಈ ರೀತಿ ಗಿಡದಲ್ಲೂ ನಾವು ದ್ರಾಕ್ಷಿ ಬೆಳೆಸಬಹುದು, ಒಳ್ಳೆಯ ಗೊಬ್ಬರ ಸಾವಯವ ಗೊಬ್ಬರವನ್ನು ಕೊಟ್ಟು ಬೆಳೆಸಿದರೆ ಈ ರೀತಿ ಮಾತ್ರ. ಇದಕ್ಕೆ ಪಾಲಿನೇಷನ್ ಅತಿ ಅವಶ್ಯಕ. ತಾವು ತಮ್ಮ ತೋಟದಲ್ಲಿ ಜೇನನ್ನು ಸಾಕಿದರೆ ಖಂಡಿತವಾಗಿ ಈ ರೀತಿ ಒಳ್ಳೆ ಪಾಲಿನೇಷನ್ ಆಗ್ತದೆ, ದ್ರಾಕ್ಷಿಯು ತಮಗೆ ಸಿಗ್ತದೆ. ವಿಶೇಷವಾಗಿ ಇವತ್ತು ನೋಡಿ, ಕರಾವಳಿಯಲ್ಲಿ ಬೆಳೆದಂಥ ದ್ರಾಕ್ಷಿ, ಇಷ್ಟು ಸಣ್ಣ ಗಿಡದಲ್ಲೇ ಈ ಒಂದು ಸಾಧನೆಯನ್ನು ನಾನು ಮಾಡಿದ್ದೇನೆ. ಎಲ್ಲರೂ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಮ್ಮ ಅನಿಸಿಕೆಗಳನ್ನು ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಜೋಸೆಫ್ ಲೋಬ ಶಂಕರ್ಪುರ.